ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಜಾನಪದ ರಂಗಭೂಮಿಯ ಕಲಾವಿದ ಈಶ್ವರಚಂದ್ರ ಭಟ್ಟಿಗೇರಿ. ನಾನು ಬರೆದಂಥ ಶ್ರೀಕೃಷ್ಣಪ್ಪ ಜಾತ ರಂಗಪ್ರಯೋಗ ಅನ್ನುವಂಥ ಈ ಸಂಪಾದನಾ ಕೃತಿಯಿಂದ ವಾಚನ ಮಾಡ್ತಾ ಬಂದಿದ್ದೀನಿ. ಈಗ ಕೃಷ್ಣ ಪರಮಾತ್ಮ ಕೊರವಂಜಿಯಾಗಿ ಮಾಯಾವಿಷದಿಂದ ಬಂದು ತನ್ನ ವಂಶವನ್ನು ವಂಶಾವಳಿಗಳನ್ನು ಹೇಳ್ಕೋತ ಬಂದು ಇಲ್ಲಿ ವಸುದೇವನ ಕೊನೆಯ ಒಂದು ಹೆಂಡತಿ ಅಂತಂದರೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಹೆತ್ತ ತಾಯಿ ದೇವಕಿ ದೇವಿ ಬಗ್ಗೆ ಹೇಳ್ತಾ ಈ ವಸುದೇವನ 13 ಮಂದಿಗೆ ಎಷ್ಟೆಷ್ಟು ಮಕ್ಕಳು ಹುಟ್ಟಿದರು ಮತ್ತು ಅವರ ಹೆಸರು ಏನು ಅನ್ನುವಂಥ ದೂತಿ ಪ್ರಶ್ನೆಗೆ ಹೇಳ್ತಾ ಅಂತೂ ಕೇಳಬೇಕಂತ ಆಸೆ ಆಗೈತೆ ನಿಮಗೆಲ್ಲರಿಗೂ. ಅನುಕೂಲಿ ಪೌರವಿಯಲ್ಲಿ ಸುಭದ್ರ, ಭದ್ರಬಾಹು, ದುರ್ಮದ ಭದ್ರ ಹೀಗೆ 12 ಜನ ಮಕ್ಕಳಾದರು. ಮುಂದೆ ಕುರಂಜಿ ರೋಹಿಣಿ ದೇವದರಿಂದ ಬಲರಾಮ ನಿಮಗೆ ಬಲವಂತ ಅಂತಾರು, ಬಲಗದ ಅಂತಾರು, ಗದ, ಸಾರಣ, ವಿಪುಲ, ಧ್ರುವ ಅಂತೇಳಿ ಇವರು 5 ಮಂದಿ ರೋಹಿಣಿ ತಾಯಿಯ ಹೊಟ್ಟೆ ಒಳಗೆ ಹುಟ್ಟಿದ್ದರು. ಆಮೇಲೆ 3ನೇವಳು ಮಧುರಾದೇವಿಯ ಹೊಟ್ಟೆಯಲ್ಲಿ ನಂದ, ಉಪನಂದ, ಶೂರ, ಕೃತಕಯ ಅಂತ 4 ಮಂದಿ ಮಕ್ಕಳು ಹುಟ್ಟಿದ್ರು. ಇವೆಲ್ಲರೂ ಹೊಸದೇವನ ಮಕ್ಕಳ. ಮುಂದೆ 4ನೇವಳು ಯಾರು, ಭದ್ರದೇವಿಗೆ ಕೇಶಿ ಅನ್ನುವಂಥ ಒಬ್ಬ ಮಗ ಕೇಶರಾಜ. 5ನೇವಳು ಲೋಚನಾದೇವಿಗೆ ವಸುದೇವರಿಂದ ಹಸ್ತಾಂಗದ, ಹೇಮಾಂಗದ ಅಂತೇಳಿ 2 ಮಕ್ಕಳು ಹುಟ್ಟಿದ್ರು. ಮುಂದೆ ಇಳಾದೇವಿಗೆ ಪುರವಲ್ಕ ಅಂತ ಒಬ್ಬ ಮಗ ಜನಿಸಿದ. ಆಮೇಲೆ 7ನೇವಳಂಥ ಧೃತಾದೇವಿ ಮತ್ತು ವಸುದೇವರ ಹೊಟ್ಟೆಯಲ್ಲಿ ತ್ರಿಷ್ಟನೆಂಬ ಒಬ್ಬನೇ ಮಗ ಹುಟ್ಟಿದ. 8ನೇವಳು ಶಾಂತಾದೇವಿಯ ಹೊಟ್ಟೆಯಲ್ಲಿ ಕಲ್ಪವೃಷ ಹಾಗೂ ಅನೇಕ ಒಂದು 10 ಮಂದಿ ಮಕ್ಕಳು ಹುಟ್ಟಿದಾರವ. ಅವ್ರ ಹೆಸರೇನು ಗೊತ್ತಿಲ್ಲ ಕೊರೋಜಿ, ಅದಾರ ಸಾಕಷ್ಟು ಅದಾರ ದೂತೆ. ಯಾಕೆ ಒಂದು ಮುಂದೆ ಏನಿದೆ ಯಾಕಂತ ಬೇಸರ ಬಂದು ಚಂದು ಏನು ಬೇಸರ ಇಲ್ವಾ? ಆದರೆ ಕೊರವಂಜಿ ಹೇಳಕ್ಕ ನನಗೆ ಬೇಸರ ಅಂತ ಕೇಳೋದು ನಮ್ಮದ್ರಾಗ ಏನೈತಿ, ಈ ಶಾಂತಾದೇವಿ ಮತ್ತು ವಸುದೇವರ ಹೊಟ್ಟೆಯೊಳಗೆ 10 ಮಂದಿ ಮಕ್ಕಳು ಅಂತ ಹೇಳಿದಿಲ್ಲ? ಹೌದು, ಮತ್ತು ಹೇಳಿದ್ದ ಕರೆಯದ ಶ್ರೀದೇವಿಯ ಉದರದಿಂದ ವಸು, ಹಂಸ, ಸುಧನ್ಮ ಹೀಗೆ 6 ಮಂದಿ ಮಕ್ಕಳು ಅದಾರವ. ದೇವರ ಕ್ಷತಿಯೇ ಗದ ಮೊದಲಾದ ಮಕ್ಕಳು ಹುಟ್ಟಿದ್ದಾರೆ. ಸಹದೇವಿಯಲ್ಲಿ ಪುರುವತ್ಸಮ್ ಅಂತ ಹೀಗೆ 8 ಮಂದಿ ಮಕ್ಕಳು ಹುಟ್ಟಿದ್ದಾರೆ. ಕೊನೆಯವಳ ಅಂತ ದೇವಕಿ ದೇವಿಗೆ ಕೀರ್ತಿ, ಮಾನ, ಸುಷೇನ, ಭದ್ರಸೇನ, ರುಜು, ಸಂವರ್ಧನ, ಭದ್ರ, ಸಂಕರ್ಣ ಅಂತೇಳಿ ಹುಟ್ಟಿದ್ದಾರೆ. ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಶ್ರೀಕೃಷ್ಣ ರೂಪದಿಂದ 8ನೇ ಅವತಾರಕ್ಕೆ ದೇವಕಿ ದೇವಿ ಹಾಗೂ ವಸುದೇವರ ಪುತ್ರನಾಗಿ ಹುಟ್ಟಿದಾಳು. ನಂತರ ಒಬ್ಬಕ್ಕೆ ಒಬ್ಬಳು ಮಗಳು ಹುಟ್ಟಿದಾಳು ನೋಡುವ. ಅವನ ಮಗಳ ಹೆಸರೇನು ಗೊತ್ತಿಲ್ಲ ನಿನಗೆ, ಸುಮ್ಮನೆ ಕೇಳಿ. ಅವಳು ಶ್ರೀಕೃಷ್ಣನ ಮುದ್ದಿನ ತಂಗಿ ಸುಭದ್ರ. ಹಾಂ, ಗೊತ್ತಾಗ್ತಿಡುವ ಸುಭದ್ರ ಒಬ್ಬಕ್ಕೆ ತಂಗಿ. ಇವೆಲ್ಲರಿಗೂ ಶ್ರೀಕೃಷ್ಣ ಪರಮಾತ್ಮನಿಗೆ 16,008 ಮಂದಿ ಪತ್ನಿರಂತಾರಲ್ಲ ಕೊರವಂಜಿ, ಅದ್ರ ಬಗ್ಗೆ ನನಗೆ ಮಾಹಿತಿ ಐತೇನಾ? ಅಲ್ಲೂ ಭಾಳ ಕೇಳಕ್ಕಿವ ನೀನು. ಅಲ್ಲ ನೀ ಕೇಳೇ ಅಲ್ಲ, ನಾನು ನೀ ಹೇಳಕ್ಕೆ ನಂಗೆ ಸಿಕ್ಕಿದ ಮಕ್ಕಳು ಕೇಳಿದ್ರೆ ಏನು ತಪ್ಪತಿ? ಆತ ಕೇಳುವ. ದೇವಲೋಕದ ಅಪ್ಸರರು 16,000 ಮಂದಿ ಎಂದು ಮಹಾಬ್ರಹ್ಮಾಂಡ ಪುರಾಣದಲ್ಲಿ, ಹಾಗೆ ಅಗ್ನಿಯ ಮಕ್ಕಳು ಅಂತ ಹರಿವಂಶ ಪುರಾಣದಲ್ಲಿ, ಶಕ್ತಿಯ ಸ್ವರೂಪಿಣಿಯರೆಂದು ಮತ್ಸ್ಯ ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದ್ರ ಕುರಿತ. ಆದರೂ ಶ್ರೀರಾಮಾಯಣದೊಳಗೆ ಶ್ರೀರಾಮಚಂದ್ರನ ಮೋಹಕ ರೂಪಿಗೆ 16,000 ಋಷಿಮುನಿಗಳು ಆಕರ್ಷಿತರಾಗಿ ಮೋಹಗೊಂಡು ಮನದಲ್ಲಿ ನಾವು ಹೆಣ್ಣು ಮಕ್ಕಳಾಗಿ ಹುಟ್ಟಿದರೆ ಈತನಿಗೆ ಪತ್ನಿಯರಾಗುತ್ತಿದ್ದೀವಿ ಅಂತ ಸಂಕಲ್ಪ ಮಾಡಿದ್ದರಿಂದ 16,000 ಋಷಿಮುನಿಗಳ ನೋಡು ಗೋಪಿಕಾಸ್ತ್ರೀಯರಾಗಿ ಬಂದಿದೆ ಅಂತೇಳಿ ಪ್ರತೀತಿ ಅದ. ಯಾಕೆ ರಾಮಾವತಾರದೊಳಗೆ ಕೃಷ್ಣ ರೂಪದ ಬೇರೆ, ರಾಮದೊಳಗೆ ಒಬ್ಬಳೇ ಪತ್ನಿ ಸೀತಾ ಅಂತ ತಿಳ್ಕೊಂಡು ಕೃಷ್ಣಾವತಾರದಲ್ಲಿ ನಾನು ಹುಟ್ಟಿ ಬರ್ತೀನಿ, ಆವಾಗ ನೀವು ಗೋಪಿಕಾಸ್ತ್ರೀಯರಾಗಿ ಹುಟ್ಟಿ ಬರೀ, ಆಗ ನೀವು ನನ್ನ ಪತ್ನಿಯರಾಗಿ ನನ್ನ ಯಾವ ಸುಖ ಭೋಗಗಳನ್ನ ಅನುಭವಿಸಿದಂಥೇಳಿ ಅವೇ ಕೊಟ್ಟಂಥ ಪರಮಾತ್ಮ ಕೃಷ್ಣಾವತಾರದೊಳಗೆ 16,000 ಗೋಪಿಕಾಸ್ತ್ರೀಯರನ್ನು ಲಗ್ನ ಆಗಿದೆ ಅಂತ ಪ್ರತೀತಿ ಅದ. ಅಷ್ಟಲ್ಲದೆ ಮತ್ತು 8 ಮಂದಿ ಪಟ್ಟದರ್ಶಿಯರು ಕೂಡ
ಪರಮಾತ್ಮನಿಗಿದ್ರು. ಅವರು ಯಾರು? ಮಿತ್ರವತಿ, ಜಾಂಬವತಿ, ತುಳಸಿ, ಗಂಧಿ, ವೃಂದಿ, ಕಾಲಂದಿ, ಸತ್ಯಭಾಮ, ರುಕ್ಮಿಣಿ ಅಂತ ಹೇಳ್ತಾರೆ. ಏನು ಕುರೋಜಿ ನಿಮಗೆ ಹೇಳು ನೋಡಿ, ಚಿತ್ತು ಕೊಟ್ಟು ಕೇಳುವ. ರುಕ್ಮಿಣಿ, ಜಾಂಬುವತಿ, ಸತ್ಯಭಾಮ, ಕಾಲಂದಿ, ಮಿತ್ರಗಂಧಿ, ನಾಗ್ರಸ್ಥಿತಿ, ಭದ್ರೆ, ಲಕ್ಷಣೆ ಅಂತೇಳಿ ಹೇಳ್ತಾರೆ. ಒಟ್ಟ 16,008 ಮಂದಿ ಕೃಷ್ಣ ಪರಮಾತ್ಮನಿಗೆ ಹೆಂಡಂದರು ಇದ್ದರು ಅಂತ ಹೇಳ್ತಾರೆ. ಆ ಕಡೆ ಕುರೋಜಿ ಬರಬಾಯಿತು. ಈ ಜಾಂಬುವತಿ ಹಿಂದಿನ ಜನ್ಮದಲ್ಲಿ ಏನಾಗಿದ್ದರು? ಇಂಥವಳು ಪರಮಾತ್ಮನಿಗೆ ಹೆಂಡತಿ ಹೆಂಗಾದಳು ಅಂತೂ ನನಗೆ ಕೇಳೋ ಆಶಾ ಭಾಳ ಆಯ್ತು ಬಿಡುವ. ಸುಮ್ಮನೆ ಕೇಳ್ತೆ ಅಂತ ಕೇಳಿ ನಾನು ಹೇಳಬೇಕಾಗ್ತದ? ಮತ್ತು ನೀ ಹೇಳ್ತೆ ಅಂದ ಕೂಡ ನಾನು ಕೇಳ್ತನವಾ? ಹಾಗಾದ್ರೆ ಕೇಳು. ಜಾಂಬವತಿಯ ತಂದೆ ಜಾಂಬುವಂತ ಅಂತೇಳಿ ಕಪಿಗಳ ರಾಜ ಈತ. ತಾಯಿ ವ್ಯಾಘ್ರಿ. ಇವಳಿಗೆ ಸುಕುಮಾರನೆಂಬ ಸಹೋದರನು ಇದ್ದನು. ಹಿಂದಿನ ಜನ್ಮದಲ್ಲಿ ಜಾಂಬುವತಿ ಬ್ರಾಹ್ಮಣ ಕನ್ಯೆಯಾಗಿದ್ದಳು. ಇವಳು ಸರ್ಪರಾಜನ ಮಗಳಾದ ಚಂದ್ರಸೇನಗಳಲ್ಲಿ ಐರಾವಣ ಮೈರಾವಣರ ಸಲಹೆಯಂತೆ ಸೇವಕಿಯಾಗಿ ಇದ್ದಳು. ಈಕೆಯನ್ನು ರಾಮಭಕ್ತ ಹನುಮಂತನು ಶರೆಯಿಂದ ಬಿಡಿಸಿದ. ಚಂದ್ರಸೇನ ರಾಮಾವತಾರದಲ್ಲಿ ಶ್ರೀರಾಮಚಂದ್ರನನ್ನು ಲಗ್ನವಾಗಬೇಕಂತೇಳಿ ಮನಸ್ಸು ಮಾಡಿದ್ದಳು. ಆದರೆ ಆವಾಗ ಶ್ರೀರಾಮನದು ಏಕ ಪತ್ನಿ ಪ್ರತಸ್ಥೆ ಪಾರಣೆ ಇತ್ತು. ಈಗ ನಂತರ ಅವಳು ಏನು ಮಾಡಿದ್ರೆ ಮುಂದಕ್ಕೆ ಅವಳು ಕೃಷ್ಣಾವತಾರದಾಗ ಚಂದ್ರಸೇನನ ಸತ್ಯಭಾಮೆಯಾಗಿ ಹುಟ್ಟಿದಾಳೆ. ಇವಳು ಭೂತಾಯಿಯ ಸ್ವರೂಪ. ಬ್ರಾಹ್ಮಣ ಕನ್ಯೆಯ ಪರಮಾತ್ಮನಲ್ಲಿ ಆಸೆ ಇಟ್ಟುಕೊಂಡಿದ್ದ ಕಾರಣ ಅವಳು ಜಾಂಬುವತಿಯಾಗಿ ಹುಟ್ಟಿದಾಳೆ. ಹುಟ್ಟಿದೆ ಕೃಷ್ಣ ಪರಮಾತ್ಮನ ಕೈ ಹಿಡಿದು ಅವಳಿಗೆ ಸತಿಯಾಗಿದ್ದಾಳೆ. ಇನ್ನು ಕಾಲಂದಿ ತಂದೆ ತಾಯಿ ಯಾರು ಬರವಂತಿ? ನೀನು ಪಕ್ಕ ಕೇಳ್ಕೊತ ಹೋಗಿ, ಸುಮ್ಮನೆ ಹೇಳ್ತಂತೆ ಕೇಳಾಕತ್ತನವ. ನೋಡುತ್ತೆ, ಕಾಲಂದಿಯ ತಂದೆ ಸೂರ್ಯದೇವ, ತಾಯಿಯ ಹೆಸರು ಸುವರ್ಣೆ. ಸುವರ್ಣೆ ಯಮುನೆಯ ಸಹೋದರಿ. ಇವಳು ಸದಾ ಭಗವಂತನ ಧ್ಯಾನದಲ್ಲಿ ನಿರತಳಾಗಿರ್ತಿದ್ರು. ಇವಳ ತಪಸ್ಸಿಗೆ ಮೆಚ್ಚಿ ಶ್ರೀಕೃಷ್ಣ ಇವಳನ್ನು ಮದುವೆಯಾದ. ಒಂದು ಮಿತ್ರವಂದೆಗೆ ಮಿತ್ರಪತಿ ಅಂತಲೂ ಕರೀತಾರು. ನೋಡಮ್ಮ, ಇವಳ ತಂದೆ ತಾಯಿ ಯಾರು ಮಿತ್ರವಂದಿಗೆ? ನೋಡಿದೆ, ಅವಂತಿ ದೇಶದ ಅರಸನಾದಂಥ ಜಯತ್ಸೇನ ಮಹಾರಾಜನು ಮಿತ್ರವಂದೆಯ ತಂದೆ. ವಸುದೇವನ ಸಹೋದರಿಯಾದ ರಾಜಾದಿ ದೇವಿಯ ಈ ಮಿತ್ರವತಿಯ ತಾಯಿ. ಇವಳಿಗೆ ವಿಂದಾಣು, ವಿಂದರು ಎಂಬ ಇಬ್ಬರು ಸಹೋದರರು ಇದ್ದರು. ಇವರ ರಾಜಧಾನಿ ಉಜ್ಜಯಿನಿ ನಗರದಲ್ಲಿ ಏರ್ಪಡಿಸಿದಂಥ ಸಂಯೋಗ ಕೃಷ್ಣ ಇವಳನ್ನು ಗೆದ್ದು ತಗೊಂಡು ಮದುವೆಯಾದ ನೋಡುವ. ಇದೇ ಬಿಡುವ ಪರಮಾತ್ಮನ ಕೆಲಸ. ಹಾಗಲ್ಲದೆ ಪರಮಾತ್ಮನ ಲೀಲಾ ಅದು. ನೋಡೋ ಕುರಂಜಿ, ಪರಮಾತ್ಮನ ಲೀಲಾ ಅದಿರಲಿವ? ನಾಗ್ರದಿತಿ ಅಂತ ಹೇಳಿದ ಇವಳು ವೃತ್ತಾಂತ ಏನುವ ನೋಡು. ಹಲವಾರು ನಾಮಗಳಿಂದ ಇದ್ದರೂ ಕೂಡ ಭಗವಂತನ ಪತ್ನಿಯರಾಗುವುದು ಕೂಡ ದೊಡ್ಡ ಒಂದು ಭಾಗ್ಯ ತಿಳ್ಕೊ. ಕೋಸಲ ದೇಶದ ರಾಜ ನಗ್ನಜಿತ ಮತ್ತು ಮಹಾರಾಣಿ ನಾಗಮತಿಯ ಪುತ್ರಿಯೇ ಈ ನಾಗ್ನಜಿತಿ. ಸರಿಯೂ ನದಿಯ ದಂಡೆ ಮೇಲಿರುವಂಥ ಕೋಶಲ ದೇಶಕ್ಕೆ ಅಯೋಧ್ಯಾಪಟ್ಟಣ ರಾಜಧಾನಿಯಾಗಿತ್ತು. ಅಲ್ಲಿಯ ಮಹಾರಾಜನೊಂದು ಗೂಳಿಗಳ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ವ. 7 ಕೊಬ್ಬಿದ ಗೂಳಿಗಳನ್ನು ಕೃಷ್ಣಪರ ಸೋಲಿಸಿದ. 7 ಗೂಳಿ ಹೌದು, ಅಷ್ಟು ಶಕ್ತಿ ಇತ್ತು ಪರಮಾತ್ಮಂದು. 7 ಗೂಳಿಗಳನ್ನು ಕೃಷ್ಣ ಪರಮಾತ್ಮ ಒಬ್ಬನೇ ಸೋಲಿಸಿದ್ರ ಪ್ರಯುಕ್ತ ಇವಳನ್ನು ಮದುವೆ ಆಗಬೇಕಾಯಿತು. ಈ ನಾಗ್ನಜಿತಿ ಯಾರು ಗೊತ್ತಾತಲ್ಲ, ಕುರ್ತಾತ್ ಬಿಡುವ. ಮುಂದೆ ಕೊಡೋಜಿ, ಭದ್ರಾದೇವಿ ಅಂತ ಹೇಳ್ತಾರಲ್ಲ ಅವಳು ಯಾರು? ನೋಡಿದ್ರೆ ಕೈಕೈ ದೇಶದ ರಾಜ ದೃಷ್ಟಕೇತು ಮಹಾರಾಜ ಭದ್ರೆಯ ತಂದೆ. ಇವಳ ತಾಯಿ ವಸುದೇವನ ತಂಗಿ ಶ್ರುತಕೀರ್ತಿ. ಅಂದರೆ ತಾಯಿ ಶ್ರುತಕೀರ್ತಿ, ತಂದೆ ದೃಷ್ಟಕೇತು ಮಹಾರಾಜ. ಇವರ ಮಗಳನ್ನು ಭದ್ರಾದೇವಿ. ಇವರ ರಾಜ್ಯ ಸತ್ಲಜ್ ನಡುವಿನ ಪ್ರದೇಶ. ಇದು ಪಂಜಾಬದ ಬಿಯಾಸ್ ರಾಜ್ಯದ ರಾಜಧಾನಿಯಾಗಿತ್ತು. ಗಿರಿವಜದಲ್ಲಿ ಪರಮಾತ್ಮ ಭದ್ರಾದೇವಿಯನ್ನು ಮದುವೆಯಾದ. ಇನ್ನು ಲಕ್ಷಣಾದೇವಿಯ ತಂದೆ ಯಾರು ಆಗುವಂಜಿ? ಅವ್ರ ತಂದೆ ತಾಯಿ ಹಿಂಗೆ ಮುದ್ರಾದ ಅರಸ ದೇಶದ ಅರಸ ಲಕ್ಷಣ. ಈ ಲಕ್ಷಣ ಸೇನದ ದೊರೆ ಅಂದ್ರೇನು? ಮುದ್ರ ದೇಶದ ಅರಸ ಲಕ್ಷ್ಮಣ ಸೇನ ದೊರೆ. ತಾಯಿ ಲಲಿತಾದೇವಿ ಪಂಜಾಬ್ ರಾಜ್ಯದ ರಾವಿ ಮತ್ತು ಚೆನಾಬ್ ನದಿಗಳ ನಡುವಿನ
ಪ್ರದೇಶದಲ್ಲಿ ಮದ್ರ ದೇಶದ ರಾಜಧಾನಿ ಶಾಕಲನಗರ. ಈ ಕೃಷ್ಣ ಪರಮಾತ್ಮ ಮತ್ಸ್ಯಯಂತ್ರವನ್ನು ಬೇಯಿಸಿ, ಹೆಂಗೆ ಅರ್ಜುನ ಮತ್ಸ್ಯಯಂತ್ರ ಬೇಯಿಸಿದ ಹಂಗೆ ಕೃಷ್ಣ ಪರಮಾತ್ಮ ಮತ್ಸ್ಯಯಂತ್ರವನ್ನು ಬೇಯಿಸಿ ಲಕ್ಷ್ಮಣಿಯನ್ನು ಗೆದ್ದು ಮದುವೆ ಆಗಿದ್ದಾನೆ. ತೀತಿಲ್ಲು ಏನು ಚಂದ ಕೊರವಂಜಿ ಪರಮಾತ್ಮನಿಗೆಲ್ಲ ಅದರಲ್ಲಿಲ್ಲ ಎಷ್ಟು ಹೇಳಿದರು ಕಡಿಮೆ. ಹೆಂಗೆ 16,000 ಹರಿಣಾಕ್ಷೀರ ತಂದು ಮೊದಲಿಂದಲೇ ಬ್ಯಾಗ ಮಣಿಗಳ ನೆರೆಯಿದ ಮದುವೆಯ ಮಾಡಲಿಕ್ಕೆ ಹರಿ ಕೃಷ್ಣ ಅವತಾರದಲ್ಲಿ ಸಕಲ ರಾಯರು ಬಂದು ಪ್ರಕಟ ಕಪ್ಪಬ ತಂದು ಭಕ್ತರು ಮಣಿಮವ ಮುಕುಟದಿ ಬಾಗುತ ಮಕರ ಕುಂಡಲದರೆ ಸುತೇರ ನೀಡಿಹರು. ದ್ವಾರಕಾಪುರದೊಳಗೆ ಬೇರಿ ವಾದ್ಯಗಳಿಂದ ವಾರ್ಯಾಣಾಪನ ವರ ಮಹೋತ್ಸವವೆಂದು ಸಾಂತು ಸಂಭ್ರಮದಿ ಸಂಗೀತ ಸುದಯ ವೇದ ಘೋಷಣೆಯಿಂದ ಸಾಧಿಸಿ ಲಗ್ನವನು ಮಾಧವ ಮದುವೆಯ ಕೈ ಕೊಳಲಮರರು ಮೋದದಿ ಭೂಮಳೆಯ ಕರೆಯ ವೇದಸುರರು. ಊಟನೆಯಳು ವಿಶ್ವನಾಟಕನು ಸತಿಯರಿಗೆ ನೀಟನಾದ ರೂಪವು ಬೇರೆ ಬ್ಯಾರೇ ತೋರಿ ಕೋಟೆ ಬಾಣು ತೇಜ ಸತಿಯರೆಲ್ಲರಲ್ಲಿ. ರಾಜ ಗೋಪಾರಣ ರಾಜಮಂದಿರದಲ್ಲಿ ಸುಜನರೆಲ್ಲರೂ ಕೂಡಿ ಭೋಜನ ಮಾಡಲು ಸೂಜಿಗ ಒಳವಡೆದು ಮೂಲೋಕಗಳಲ್ಲಿ ಎಣಿಕೆಯಿಲ್ಲದ ದ್ವಿಜರು ಉಣ್ಣವುಳ್ಳ ಭೂಭುಜರು ಮಣಿಮಯದೊಡವೆಯ ಮಂಗಳಮಯವಾಗಿ ವಿಣಯದಿ ಒಪ್ಪಿದರು ಹರಿಯ ಕೊಂಡಾಡುತ್ತಲಿ. ಹೀಗೆ ಪರಮಾತ್ಮ 16,000 ಗೋಪಿಕಾಸ್ತ್ರೀಯನ್ನು ಮದುವೆಯಾಗಿ ಆತನ ನಾಮಸ್ಮರಣೆಯಲ್ಲಿ ನಾವೆಲ್ಲ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ನೋಡುವ ಕೊರಂಜಿ ರುಕ್ಮಿಣಿ ಸತ್ಯಭಾಮ ತಾಯಿ ಹೆಂಗವಾಗ ಅವರಷ್ಟು ಹೇಳ ನೋಡು ಕೇಳ್ತೇನೆ ಅಂತಂದ್ರೆ ಹೇಳ್ತೇನೆ ಕೇಳು. ಮಿಂದು ಮಡಿಯನ್ನಟ್ಟು ಮಿಗಿಲಾದ ಹರುಷದಿ ಇಂದುಮಕಿ ರುಕ್ಮಿಣಿಯ ತಾ ಹೊಳೆಯುತ್ತಲಿ ನಂದನ ನದಲಗೆ ಆರೋಣಗೆಯ ಮಾಡೆಂದು ವಂದಿಸಿ ನೆಲವಿಂದ ಚಂದ ನೋಡೆ ತ್ವರಿತದಿ ದೂತಿಯರ್ಥರ ತಮ್ಮಗಳಿಂದ ಮರತಕ ಮಾನಿಕಮಯ ಮದ್ದುಗೆ ಮಾಡಿ ಧರೆಯಲಿ ಪೊಂದಿಸಿ ದಾಸ್ಯ ಭಾವಗಳಿಂದ ಮೆರವೆ ಜ್ಯೋತಿಯ ನಿಲ್ಲಿಸಿ ಬಳಸಿ ಒಲಬಿಂದ ಸತ್ಯಭಾಮೆಯು ಕೃಷ್ಣ ಸಮವಾಗಿ ಕೂತಿರಲು ಮುತ್ತಿನ ಶೇಷೆಯ ನೀಡುತ್ತದೆ ಭಕ್ತಿಯಲ್ಲಿ ಸತ್ವರದಲ್ಲಿ ಸ್ವರ್ಣ ಪಾತ್ರೆಯ ತಂದಿಟ್ಟು ಚಿತ್ತದಲ್ಲಿ ನೆಲ್ಲಿಳಿದು ಬಲಿದು ಭಾಗ್ಯವನು. ಲಾವಣ್ಯಾಂಗಣೆ ಲವಣವು ಮೊದಲಾದ ಪಾವಣ ಪಾಕ ಕಜ್ಜಾಯಂಗಗಳು ಶಾವಿಗೆ ಪರಿಡಿ ಗೌಲಿ ಪರಮಾನ್ನವು ದೇವ ದೇವಗೆ ನೀಡಿ ಪಾಡಿ ಸಂತಸದಲ್ಲಿ ಗಾರಿಗೆ ಸಬಿ ಬಿಸುರಿಗೆ ಮಂಡಿಗೆ ವಾರಣವಾದ ಭಕ್ಷ ಭೋಜ್ಯಗಳಿಂದ ಮೀರಿದ ಪರಿಶೋಷಣದ ಮೃಷ್ಟಾನ್ನವು ಸಾರ ಸುಜಿಗಳಲ್ಲ ವೇದ ವರ್ಣನೆಯನು. ಅಂಚೆಗಮನೆಯರು ಪಂಚಾಮೃತಗಳ ಮಿಂಚುವ ಪಾತ್ರೆಯಿಡಿಡುತ್ತಲಿ ಚಂದ ಪಂಚಾನ್ನ ಪ್ರಿಯ ಪಾಲಿಸಂದನು ತಲಿ ಪಂಚಶರಣ ಮಾತೆ ಖ್ಯಾತಿ ಜಗದಲ್ಲಿ ಪ್ರಂದೆ ಭದ್ರೆ ಕಾಡಿಂದೆ ಜಾಂಬುವತಿ ನಿಂದಳು ನೀಲೆ ಮಿತ್ರರೊಡಗೂಡಿ ಸಂಧಿಸಿ ಲಕ್ಷಣೆ ಸಾರಿ ತಾ ಸಮೀಪದಿ ಮುಂದುವರೆದು ಸಖಿಯಲಿ ನಂದು ಮಂದಹಾಸದಿ ಗೋವಿಂದ ಕರೆಯಲು ವೃಂದ ಮಾಲಿನಿಯರು ಬಳಿಯಲು ಸಾರಿ ಇಂದ್ರಿಯನು ಕೂಡಿ ಇಂಪಿನಾರವಕ್ಕೆ ಮಂದುರಧರ ಮಾಡಿ ಕೂಡಿ ನಲಿದು ಕರ ಶುದ್ಧಪಣೆ ಮಾಡಿ ಕರಿರಾಜವರದನು ನವರತ್ನ ಮಾನ್ಯಕ್ಕೂ ಒಪ್ಪುವಂತ ಸ್ಥಿರವಾದ ಪೀಠದಲ್ಲಿ ಶ್ರೀನಾಥ ಕೃಷ್ಣ ಕೂತಿರಳು ನೆರೆದು ಸತಿಯರು ತಾವು ನಿಂತು ಶಾಂತವಾಗಿ ಗರುವಿಕೆಯ ರುಕ್ಮಿಣಿಯು ಗಮಕದಲ್ಲಿ ತಾ ಕರುಪದಲ್ಲಿ ವೀಳ್ಯವನ್ನಿತ್ತು ಅನುರಾಗದಿಂದ ಹರುಷದಲ್ಲಿ ನುಡಿದು ಮೀಸಪ್ಪು ಒಂದ ಸರಸಿಜಾಕ್ಷಿಯರೆಲ್ಲ ಸಹೋದರಿಯರೆಂದು ರುಕ್ಮಿಣಿ ತನ್ನ ವಿಶಾಲ ಹೃದಯವನ್ನು ಇಲ್ಲಿ ತೋರಿಸಿ ಎಲ್ಲರಲ್ಲಿಯೂ ತನ್ನ ಒಂದು ಪ್ರೀತಿಯ ಸಹೋದರಿಯರ ಭಾವವನ್ನು ಇಟ್ಟುಕೊಂಡು ಅವಳು ಎಲ್ಲರನ್ನು ಒಂದಾಗಿ ಚೆಂದಾಗಿ ನೋಡುವಂಥ ಗುಣವನ್ನು ಹೊಂದಿದಂಥ ರುಕ್ಮಿಣಿ ಸಾತ್ವಿಕ ಪ್ರವೃತ್ತಿಯುಳ್ಳವಳು. ನೋಡು ಇಂಥ ಸಾತ್ವಿಕ ಪ್ರವೃತ್ತಿಯುಳ್ಳಂತಹ ಈ ರುಕ್ಮಿಣಿ ದೇವಿ ಪರಮಾತ್ಮನ ಹೆಂಡತಿಯಾದದ್ದು ಕೂಡ ಅವಳ ಭಾಗ್ಯ. ಅವಳು ಮಹಾಲಕ್ಷ್ಮಿಯ ಅವತಾರದೂತೆ ಗುರ್ತಾಯಿತು. ಆತ್ ಬಿಡ್ಬೇಕು ಅಂತ ಎಲ್ಲ ಹೇಳಿದಿ. ಮುಂದೆ 16,000 ಮಂದಿಗಳಿಗೆ ಒಬ್ಬೊಬ್ಬರಿಗೆ 10 ಜನ ಗಂಡು ಮಕ್ಕಳು ಮತ್ತು 10 ಜನ ಗಂಡು ಮಕ್ಕಳಾಯ್ತು ಮತ್ತು ಒಬ್ಬೊಬ್ಬರಿಗೆ ಹೆಣ್ಮಕ್ಳು ಓದ್ದು ಅಂತ ಹೇಳ್ತಾರೆ. ಅಂದ್ರೆ ಒಟ್ಟೆ ನೋಡುವ 16,008 ಮಂದಿಗೆ ಅಂದು 11 ನಾವು ಗುಣಾಕಾರ ಮಾಡಿದ್ರೆ ಎಷ್ಟಾಕತಿ? 176,088 ಮಂದಿ ಮಕ್ಕಳು ಅಂತೇಳಿ
ಕೃಷ್ಣ ಪರಮಾತ್ಮನಿಗೆ ಹೇಳ್ತಾರೆ, ಹೌದಲ್ಲ ಕುರಂಜಿ, ತೂತೆ ನಿನ್ನ ಮಾತು ಕರೆಯದ, ಅದನ್ನು ನಿನಗೆ ಮುಂದೆ ನಾನು ಸವಿಸ್ತಾರವಾಗಿ ಹೇಳ್ತೇನೆ ಕೇಳುವ. ಆದಕ್ಕೆ ಕುರಂಜಿ ನೀ ಹೀಗೆ ಹೇಳ್ತೀಯ ಅಂದರೆ ನಾನು ಹೇಳ್ತೇನವ. ಎಲ್ಲರಿಗೂ ಒಳ್ಳೆಯದಾಗಿ, ನಿನಗೆ ನಮಸ್ಕಾರ.